ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಮೈಸೂರು ವಿಶ್ವವಿದ್ಯಾನಿಲಯದ 100ನೇ ಘಟಿಕೋತ್ಸವ ಅಕ್ಟೋಬರ್ 19ರಂದು ನಡೆಯಲಿದ್ದು, ಘಟಿಕೋತ್ಸವ ಉದ್ದೇಶಿಸಿ ಪ್ರಧಾನಿ ಮೋದಿ ಅವರು ಭಾಷಣ ಮಾಡುತ್ತಿರುವುದು ಈ ಬಾರಿಯ ವಿಶೇಷ ಎಂದು ಮೈಸೂರು ವಿವಿ ಕುಲಪತಿ ಪ್ರೊಫೆಸರ್ ಜಿ ಹೇಮಂತ್ ಕುಮಾರ್ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಇಂದು ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕ್ರಾಫರ್ಡ್ ಹಾಲ್ನ ಸಭಾಂಗಣದಲ್ಲಿ ಘಟಿಕೋತ್ಸವ ಕಾರ್ಯಕ್ರಮ ನಡೆಯಲಿದೆ. ವರ್ಚುವಲ್ ಲೈವ್ ಮೂಲಕ ಪ್ರಧಾನಿ ಮೋದಿ ಅವರು 25 ನಿಮಿಷಗಳ ಕಾಲ ಕಾರ್ಯಕ್ರಮ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಪದವಿ ಪ್ರದಾನ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ವಜುಭಾಯಿ ರೂಢಭಾಯಿ ವಾಲಾ ಅವರು ಅಧ್ಯಕ್ಷತೆ ವಹಿಸಲಿದ್ದು, ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಭಾಗವಹಿಸಲಿದ್ದಾರೆ. ಕೊರೋನಾ ಹಿನ್ನೆಲೆ ಕಾರ್ಯಕ್ರಮಕ್ಕೆ 100 ಜನರಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದ್ದು, ಸಿಂಡಿಕೇಟ್ ಮತ್ತು ಶಿಕ್ಷಣ ಮಂಡಳಿಯ ಸದಸ್ಯರು ಭಾಗವಹಿಸುತ್ತಾರೆ ಅಂತ ಹೇಳಿದರು. ಇನ್ನು 100ನೇ ಘಟಿಕೋತ್ಸವದ ಅಂಗವಾಗಿ ಇನ್ಫೋಸಿಸ್ ಫೌಂಡೇಶನ್ನ ಅಧ್ಯಕ್ಷರಾದ ಸುಧಾಮೂರ್ತಿ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಗುವುದು. ಕೊರೋನಾ ಹಿನ್ನೆಲೆ ಕಾರ್ಯಕ್ರಮಕ್ಕೆ 100 ಜನರಿಗೆ ಮಾತ್ರ ಅವಕಾಶವಿದೆ. ಈ ಬಾರಿ 29,018 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ, 654 ವಿದ್ಯಾರ್ಥಿಗಳಿಗೆ ಪಿಎಚ್ಡಿ ಪ್ರದಾನ ಮಾಡಲಾಗುವುದು ಎಂದು ಮಾಹಿತಿ ನೀಡಿದರು. ಇದು ಬಹಳ ಚರಿತ್ರಾರ್ಹವಾದಂತಹ ಘಟನೆ. 100ನೇ ಘಟಿಕೋತ್ಸವ, ದಟ್ ಈಸ್ ದಿ ಸೆಂಟ್ನರಿ ಕಾನ್ವಕೇಶನ್. ಈ ಸೆಂಟ್ನರಿ ಕಾನ್ವಕೇಶನ್ನು, ಮೊದಲನೇ ಒಂದು ಕಾನ್ವಕೇಶನ್ನು ನಡೆದಿದ್ದು ಮೈಸೂರಿನಲ್ಲಿ. ಅದನ್ನು ಅಡ್ರೆಸ್ ಮಾಡಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಡ್ರೆಸ್ ಮಾಡಿರ್ತಾರೆ. ಅದು ಸಹ 19/10/1918 ನಡೆಯುತ್ತೆ. ಆದರೆ ಅದು ಕಾಕತಾಳೀಯ ಏನೋ ಗೊತ್ತಿಲ್ಲ. 100ನೇ ಕಾನ್ವಕೇಶನ್ನು ಸಹ 19/10/2020 ನಡೀತಾ ಇದೆ. ಸೊ ಇದರ ಒಂದು ಕಾನ್ವಕೇಶನ್ನ ಅಡ್ರೆಸ್ಸನ್ನು ಮೋದಿಯವರು, ಗೌರವಾನ್ವಿತ ಪ್ರಧಾನಿಗಳಾದ ಮೋದಿಯವರು ಡಿಜಿಟಲ್ ಆಗಿ ಅಡ್ರೆಸ್ ಮಾಡ್ತಾರೆ. ಮತ್ತು ನಮ್ಮ ಚಾನ್ಸಲರ್ ಮತ್ತು ಪ್ರೊ ಚಾನ್ಸಲರ್ ಇಬ್ಬರು ಸಹ ಬರಲಿದ್ದಾರೆ. ಸೊ ಇದರಲ್ಲಿ ಮುಖ್ಯವಾಗಿ ಹಾನರರಿ ಡಾಕ್ಟ್ರೇಟ್ ಡಿಲಿಟ್ ಕಾಜಾ ಡಿಗ್ರಿಯನ್ನು ಗೌರವಾನ್ವಿತ ಚಾನ್ಸಲರ್ ಅವರು ಅಪ್ರೂವ್ ಮಾಡಿದ್ದಾರೆ. ಸೊ ಅದು ಒಂದೇ ಒಂದು ಕ್ಯಾಂಡಿಡೇಟ್ ಮಾತ್ರ ಅಪ್ರೂವ್ ಮಾಡಿದ್ದಾರೆ, ಹಾನರರಿ ಕಾಜಾ ಕೊಡಿಯರ್. ಸುಧಾಮೂರ್ತಿ, ಡಾಕ್ಟರ್ ಸುಧಾಮೂರ್ತಿ ಇನ್ಫೋಸಿಸ್ ಫೌಂಡೇಶನ್ ಅಧ್ಯಕ್ಷರು, ಅವ್ರಿಗೆ ಕೊಡಲಾಗುತ್ತೆ. ನಾಳೆ ಡಿಗ್ರಿನಲ್ಲಿ, ನಾಳೆ ಇದರಲ್ಲಿ ಅವ್ರಿಗೆ ಅದನ್ನು ನಾವು ಪ್ರದಾನ ಮಾಡ್ತೀವಿ. ನಂತರ ಟೋಟಲ್ ಈ ವರ್ಷದ ಡಿಗ್ರಿಗಳು ಎಷ್ಟು ಬಂದಿದೆ ಅಂದರೆ 29,118 ಜನಕ್ಕೆ ನಾಳೆ ಡಿಗ್ರಿನ ಕನ್ಫರ್ಮ್ ಮಾಡ್ತಿದ್ದೀವಿ. ಅದರಲ್ಲಿ 18,344 ಜನ ವಿಮೆನ್ಸ್ ಆಗ್ತಾರೆ, ಮತ್ತು 10,674 ಜನ ಪುರುಷರಾಗ್ತಾರೆ. 29,018 ಮೆನ್ ಈಸ್ 10,674, ವಿಮೆನ್ ಈಸ್ 18,334. ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣುಮಕ್ಕಳು ಡಿಗ್ರಿಯನ್ನು ತಗೋತಾ ಇದ್ದಾರೆ. ಮತ್ತು ಒಟ್ಟು ಪಿ ಎಚ್ ಡಿಗಳ ಸಂಖ್ಯೆ 654. ಅದರಲ್ಲಿ ಮೆನ್ 390 ಮತ್ತು ವಿಮೆನ್ 264. ಹಾಗೆಯೇ ಪಿ ಜಿ ಡಿಗ್ರಿ ಟೋಟಲ್ ಡಿಗ್ರಿ ಬಂದು 7,971. ಅದರಲ್ಲಿ ಪುರುಷರ ಸಂಖ್ಯೆ 3,489, ಹಾಗೆ ಮಹಿಳೆಯರ ಸಂಖ್ಯೆ 4,482. ಯು ಜಿ ಡಿಗ್ರಿನಲ್ಲೂ ಸಹ ಒಟ್ಟು 20,393 ಜನಕ್ಕೆ ನಾವು ಯು ಜಿ ಡಿಗ್ರಿ ಕೊಡ್ತಾ ಇದ್ದೀವಿ. ಅದರಲ್ಲಿ ಪುರುಷರ ಸಂಖ್ಯೆ 6,795, ಹಾಗೆ ಮಹಿಳೆಯರ ಸಂಖ್ಯೆ 13,598. ಒಟ್ಟು ಡಿಗ್ರಿ ನಾನು ಹೇಳಿದಾಗೆ 29,018, ಅದರಲ್ಲಿ ಪುರುಷರ ಸಂಖ್ಯೆ 10,674 ಮತ್ತು ಮಹಿಳೆಯರ ಸಂಖ್ಯೆ 18,334. ಅದರ ಡೀಟೇಲ್ಸ್ನ ಇನ್ನೂ ಇದರಲ್ಲಿ ಕೊಟ್ಟಿದೆ, ಯಾವ್ಯಾವಕ್ಕೆ ಇದರಲ್ಲಿ ಕೊಟ್ಟಿದ್ದೀವಿ ಅದನ್ನು ಡೀಟೇಲ್ಸ್ನ ಇಲ್ಲಿ ಕೊಡಲಾಗಿದೆ. ವಾಣಿಜ್ಯ ನಿಕಾಯದಲ್ಲಿ ಎಷ್ಟು, ಹಾಗೆಯೇ ಸೈನ್ಸ್ ನಿಕಾಯ ಮತ್ತು ಕಾಮರ್ಸ್ ನಿಕಾಯ, ಎಜುಕೇಷನ್ ನಿಕಾಯ ಮತ್ತು ಫ್ಯಾಕಲ್ಟಿ ಆಫ್ ಲಾ, ಇದರಲ್ಲಿ ಡೀಟೇಲ್ನ ಕೊಟ್ಟಿದ್ದೀವಿ.
ಯಾವ್ಯಾವದ್ರಲ್ಲಿ ಎಷ್ಟೆಷ್ಟು ಪಿ ಎಚ್ ಡಿ ಬಂದಿದೆ, ಯಾವ್ಯಾವದ್ರಲ್ಲಿ ಸಬ್ಜೆಕ್ಟ್ಗಳಲ್ಲಿ ಎಷ್ಟೆಷ್ಟು ಪಿ ಎಚ್ ಡಿ ಬಂದಿದೆ ಅನ್ನ ಡೀಟೇಲು ಇದ್ರಲ್ಲಿ ಕೊಡ್ತಾ ಇದ್ದೀವಿ. ಸೊ ಇದು 100ನೇ ವರ್ಷದ ಘಟಿಕೋತ್ಸವ ಏನಿದೆ ಇದರ ಒಂದು